ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ವಿವಾನ್ ರಾಧಾಕೃಷ್ಣ ಅಂತ ಅವ್ರದ್ದು ಎರಡನೇ ಸಿನಿಮಾ ಮೇಡ್ ಇನ್ ಚೈನಾ ಅಂತ ಒಂದು ಸಿನಿಮಾ ಮಾಡಿದರು. ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಮ್ಯೂಸಿಕ್ ನೋಡಿದ್ರೆ ಅದ್ಭುತವಾಗಿ ಮಾಡಿರೋದು, ಅಂದರೆ ಕತೆಗೆ ಪೂರ್ವಕವಾಗಿ ಮಾತ್ರ ಮಾಡೋದು. ಅವ್ರು ಆವಾಗಲೇ ಹೇಳ್ತಾ ಇರ್ತಾರೆ, ನನಗೆ ಆ್ಯಕ್ಚುಲಿ ಮ್ಯೂಸಿಕ್ ಮಾಡೋಕ್ಕೆ ಬರಲ್ಲ, ಹಾಗೇ ನನಗೆ ಸಿಚುವೇಶನ್ ಕೊಟ್ಟರೆ ಮಾತ್ರನೇ ನಿಮ್ಮ ಮ್ಯೂಸಿಕ್ ಹುಟ್ಟುತ್ತೆ ಅಂತ. ಸೊ ಪ್ರತಿಯೊಂದು ನೀವು ಒಂದು 10-10 ಸೆಕೆಂಡ್ಗೂ ನೀವು ಗಮನಿಸ್ತಾ ಹೋದರೆ ಎಲ್ಲದಕ್ಕೂ ಕತೆಗೆ ಇರೋ ಪೂರ್ವಕವಾಗೇ ಒಂದು ಮ್ಯೂಸಿಕ್ ಡಿಸೈನ್ ಆಗಿರುತ್ತೆ. ಕೆಲವೊಂದ್ಸಲ ಅದು ಪೂರ್ವಕ ಅಲ್ಲ ಅಂತ ಅನ್ಸಿದ್ರೆ ಆಮೇಲೆ ಗೊತ್ತಾಗುತ್ತೆ ಯಾಕಿತ್ತು ಅಲ್ಲಿ ಅಂತ. ತುಂಬ ಪ್ರಿಸೈಸಾಗಿ ಮಾಡಿರುವಂಥ ಮ್ಯೂಸಿಕ್ ಡೈರೆಕ್ಷನ್. ಮತ್ತು ನಮಗೆ ರಾಜಕೃಷ್ಣ ಸರ್ ಅಂತ ಒಬ್ಬಿದ್ದಾರೆ ಸೌಂಡ್ ಡಿಸೈನರ್, ಈ ತೆಲುಗಲ್ಲಿ ರಂಗಸ್ಥಳಂ, ರಣಬೀರ್ ಕಪೂರ್ದು ಆ್ಯನಿಮಲ್, ಸೊ ಆ ಥರ ಸಿನಿಮಾಗಳು ಮಾಡಿರೋದು. ಅವರು ನನಗೆ ಹೇಳಿದ್ರು, ನಾನು ಯೂಶ್ವಲಾಗಿ 3-4 ದಿನದಲ್ಲಿ ನಾನು ಒಂದು ಸಿನಿಮಾ ಮುಗಿಸ್ಬಿಡ್ತೀನಿ ಒಂದು ಸೌಂಡ್ ಡಿಸೈನ್ ಅಂತ. ಬಟ್ ಅವರು ನಾವು 9 ದಿನ, ನಮ್ಮದು ಇಷ್ಟು ಚಿಕ್ಕ ಸಿನಿಮಾ ಆದರೂ ಕೂಡ 9 ದಿನ ಕೂತ್ಕೊಂಡು, ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಮಾಡಿರೋದು ಅವರು. ಅವ್ರು ಅಷ್ಟು ಇಷ್ಟಪಟ್ಟು ಈಗಲೂ ಅವ್ರು ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಏ ನಾನು 9 ದಿನ ಆದಮೇಲೆ ಮತ್ತೆ ನೋಡ್ತಾ ಇದ್ದೀನಿ ಸೌಂಡ್ ಡಿಸೈನ್. ನನಗೆ ಸಾಮಾನ್ಯವಾಗಿ ಒಂದು ಗ್ಯಾಪ್ ಆದಮೇಲೆ ಒಂದು ಸಿನಿಮಾನ ನೋಡಿದ್ರೆ ನನಗೆ 100 ಪ್ರಾಬ್ಲಮ್ಸ್ ಡಾ, ಹಾಂ ಅಟ್ಲೀಸ್ಟ್ 10 ಪ್ರಾಬ್ಲಮ್ಸ್ ಇನ್ ಒಂಡ್ರಿ ಇಲ್ಲ, ಬಟ್ ನಾವು ಐ ಆಮ್ ಸೀಯಿಂಗ್ ಒಂದು ಪ್ರಾಬ್ಲಮ್ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ ನಾವು ಅಂತ. ಅವ್ರು ಎಕ್ಸೈಟ್ ಆಗಿ ಅಷ್ಟು ಅವರು ಒಂದು 25 ಎಕ್ಸ್ಪೀರಿಯನ್ಸ್ ಇರೋವಂಥ ಅವಾರ್ಡ್ ವಿನ್ನಿಂಗ್ ಸೌಂಡ್ ಡಿಸೈನರ್ ಅಷ್ಟು ಎಕ್ಸೈಟ್ ಆಗಿ ಅಷ್ಟು ಪ್ರೀತಿಯಿಂದ ಮಾಡ್ತಾ ಇರೋದು. ಸೊ ವಿ ಆರ್ ಬ್ಲೆಸ್ಡ್ ಅಂದರೆ ಪ್ರತಿಯೊಬ್ಬರು ಅಷ್ಟು ಲವ್ ಕೊಟ್ಟು ಮಾಡಿರೋಂಥ ಸಿನಿಮಾ. ನಮ್ಮ ಪ್ರೊಡಕ್ಷನ್ ಹೆಡ್ ನಮ್ಮ ಸ್ವಾಮಿ ಸರ್ ಆಗಲಿ, ಸತೀಶ್ ಸರ್ ಆಗಲಿ, ಸೊ ಕೆಲವೊಂದು ವಿಷಯ ನಾವು ತುಂಬ ಸ್ಟಬ್ಬನ್, ನಮ್ಗೆ ಇದು ಬೇಕು ಅಂದರೆ ಅದು ಬೇಕು ಅಂತ ಹಠ ಮಾಡುವಂಥ ವ್ಯಕ್ತಿತ್ವ. ಸೊ ಅವರು ಎಷ್ಟೇ ಏನೇ ಮಾಡಿದ್ರು ಓಕೆ ಅಂತ ಅವರು, ಯಾಕಂದ್ರೆ ಇಲ್ಲೇ ಇವಾಗ ಪ್ರೊಡಕ್ಷನ್ ಅವರು ನಾವು ಆರ್ಗ್ಯೂ ಮಾಡಿಲ್ಲ ಅಂದರೆ ಇಬ್ಬರಲ್ಲೊಬ್ಬರು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸೊ ಆರ್ಗ್ಯುಮೆಂಟ್ ಆಗೋದು, ಬಟ್ ಎಂಡ್ ಆಫ್ ದಿ ಡೇ ಅವ್ರು ನೋಡೋರು ಓಕೆ ಎಷ್ಟು ಇಂಪಾರ್ಟೆಂಟ್ ಇವರಿಗೆ ಅಂತ ಮಾತು ಗಮನಿಸಿದ್ರೆ. ಹೌದೌದು, ಗಮನಿಸೋದಕ್ಕಷ್ಟೇ ಒಂದು ಚಿಕ್ಕದೊಂದು ಹೆಲ್ದಿ ಡಿಸ್ಕಷನ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಮ್ಗೆ ಏನು ಬೇಕೋ ಅದು ಇವತ್ತವರೆಗೂ ಕೊಟ್ಟಿದ್ದಾರೆ. ಸೊ ಫೈಟ್ ಮಾಡಿ ಈಗ ಅವರು 150 ಸಲ ನೋಡಿದ್ರು, ನೀವೆ ಸಲ ನೋಡಿದ್ರು ಸರ್ ಸಿನಿಮಾನ ಅವ್ರ ಜೊತೆ ನೋಡ್ಬಿಟ್ಟಿದ್ರು ನೀವು? ಅಂದ್ರೆ 139 ಸಲ ಅದನ್ನ ನೋಡ್ದಾಗ ಕರೆಕ್ಷನ್ಗಳಾಗ್ತಾ ಇತ್ತಾ ಹೇಗೆ? ಅಲ್ಲ ಅದೊಂದು ಪ್ರಾಸೆಸ್ ಅದು. ಈಗ ಎಡಿಟಿಂಗ್ ಕಂಟಿನ್ಯೂಸ್ ಆಗಿ ಎಡಿಟಿಂಗ್ ತುಂಬ ಪ್ರಿಸೈಸ್ ಆಗಿ ಮಾಡ್ಸೋದು, ನನಗೆ ಎಡಿಟಿಂಗ್ ಬ್ಯಾಕ್ಗ್ರೌಂಡ್ ಎಲ್ಲ ಬಂದಿರೋದ್ರಿಂದ. ಸೊ ತುಂಬ ಹಿಂದೆ ಮುಂದೆ ಆಟ ಆಡಿ. ಸೊ ನಿಮ್ಮ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ನಾವು 150 ಸರಿ ನೋಡಿರೋದು ಸಿನಿಮಾ ಅಂದರೆ, ಅಷ್ಟು ಕಾಂಪ್ಲೆಕ್ಸ್ ಆಗಿರೋ ಸ್ಟೋರಿನ ಒಬ್ಬ ಸಾಮಾನ್ಯ ಒಂದು ಹೈಸ್ಕೂಲ್ ಹುಡುಗ ಕೂತ್ಕೊಂಡು ನೋಡಿದ್ರು ಅದು ಈಸಿಯಾಗಿ ಅರ್ಥ ಆಗುವಂಥ ರೀತಿಲಿ ಹೆಣ್ದಿರೋದು. ಸೊ ಅದಕ್ಕೋಸ್ಕರ ಅಷ್ಟು ಸಮಯ ಆಯಿತು. ಎಡಿಟಿಂಗ್ ಆಗಲಿ ಸೌಂಡ್ ಡಿಸೈನ್ ಆಗಲಿ ಎಲ್ಲವನ್ನೂ ಪತ್ರದಲ್ಲಿ ಕೂತ್ಕೊಂಡು ತುಂಬ ಪ್ರಿಸೈಸಾಗಿ ಮಾಡ್ತಾ. ಸೊ ಹಾಗಾಗಿ ಪದೇ ಪದೇ ನೋಡಬೇಕಾಯಿತು. ಮತ್ತು ಕಲರ್ ಗ್ರೇಡಿಂಗ್ ಕೂಡ, ನೀವು ಇದರಲ್ಲಿ ಬಣ್ಣಗಳು ಹೇಗೆ ನಾವು ಕಲರಿಂಗ್ ಮಾಡಿರೋದು ಅಂದರೆ, ಮತ್ತು ಅದು ಕಥೆಯ ಪೂರ್ವಕವಾಗಿ ಪಾತ್ರದ ಒಳಗಡೆ ನಡೀತಾ ಇರೋಂಥ ಇಮೋಷ್ನಲ್ ಪೂರ್ವಕವಾಗಿ ಕೂಡ ನಾವು ಕಲರ್ನ ಗ್ರೇಡಿಂಗಲ್ಲಿ ಆಟ ಆಡಿದ್ದೀರಿ. ಮತ್ತು ಏನು ತಿಳಿಸ್ತಾ ಇದ್ದೀರಿ, ಯಾವುದು ಕನಸು, ಯಾವುದು ನಿಜ, ಯಾವುದು ಇಮ್ಯಾಜಿನೇಷನ್ನು. ಸೊ ಅದು ಪೂರ್ವಕವಾಗಿ ನಾವು ಕಲರ್ ಗ್ರೇಡಿಂಗ್ ಅಷ್ಟು ಸೂಕ್ಷ್ಮವಾಗಿ ಮಾಡಿರೋದ್ರಿಂದ ನೋಡಬೇಕು. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.